ಸ್ಪೆಷಲಾಗಿ ನಾನಿವತ್ತು ನನ್ನ ಬನ್ನಿಕುಪ್ಪೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಕೆಬ್ಬೆಕೊಪ್ಪಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ದೊಂಬರ ಕಾಲೋನಿ. ಇಲ್ಲಿ ಸುಮಾರು 50 ವರ್ಷಗಳಿಂದ 30 ಕುಟುಂಬ ವಾಸವಾಗಿದೆ. ಸುಮಾರು 120 ರಿಂದ 150 ಜನರು ಇಲ್ಲಿ ವಾಸ ಮಾಡ್ತಾರೆ. ಅವ್ರಿಗೆ 50 ವರ್ಷಗಳಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಮನೆಗಳನ್ನು ಕಟ್ಟಿಕೊಡ್ಲಿಕ್ಕೆ ಸರ್ಕಾರದಿಂದ ಸಾಧ್ಯವಾಗಿಲ್ಲ. ಅವ್ರಿಗೆ ಜಾಗ ಇರಲಿಲ್ಲ, ಇವಾಗ ಜಾಗ ಗುರುತಿಸಿದ್ದಾರೆ, ಹಕ್ಕುಪತ್ರ ಕೂಡ ರೆಡಿಯಾಗಿದೆ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಅವ್ರಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲ ಮತ್ತು ಮನೆಗಳನ್ನು ಕಟ್ಟಿಸ್ಕೊಟ್ಟಿಲ್ಲ. ಇವತ್ತು ಅವರೆಲ್ಲರೂ ಕೂಡ ಇಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಹತ್ರ ಬಂದಿದ್ದರು. ನಾನು ಅವರ ಜೊತೆಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಇವಾಗ ಸರ್ವೆ ನಂಬರ್ 46ರಲ್ಲಿ ನಿರ್ಮಿತವಾದಂಥ ಆಶ್ರಮ ಬಡಾವಣೆಯಲ್ಲಿ ಇವರು ಸುಮಾರು ವರ್ಷಗಳಿಂದ ಇದ್ದಾರೆ ಮತ್ತು ಕಚ್ಚಾ ಮನೆಯಲ್ಲಿ ವಾಸವಾಗಿದ್ದಾರೆ. ಮೊನ್ನೆ ಮಳೆ ಹಾನಿ ಆದಾಗ ಇವ್ರ ಶೆಡ್ಗಳೆಲ್ಲ ಹಾನಿಯಾಗಿ ಮಳೆ ಸೋರ್ತಾ ಇದೆ, ಮನೆ ಸೋರ್ತಾ ಇದೆ, ಮತ್ತು ಮಕ್ಕಳೊಟ್ಟಿಗೆ ಜೀವನ ನಡೆಸೋದು ಕೂಡ ಕಷ್ಟ ಆಗಿದೆ. ಇವತ್ತು ಕೂಲಿ ಕೂಡ ಅವ್ರಿಗೆ ಕೂಲಿ ಕೆಲಸ ಕೂಡ ಇಲ್ಲ, ಯಾಕಂದರೆ ಕೊರೋನಾ ಒಂದು ಸಮಸ್ಯೆಯಿಂದ ಇವತ್ತು ನರೇಗಾದಲ್ಲಿ ಕೂಡ ಅವ್ರಿಗೆ ಏನೂ ಅವಕಾಶ ಸಿಕ್ಕಿಲ್ಲ. ಮತ್ತು ಏನು ಯಾರೂ ಕೂಡ ಅವ್ರನ್ನ ಕೆಲಸಕ್ಕೆ ಕರೀತಾ ಇಲ್ಲ, ಜನ ಜೀವನ ಮಾಡೋದೇ ಅವ್ರಿಗೆ ಕಷ್ಟ ಆಗಿದೆ. ಈ ಸಮಸ್ಯೆಗಳನ್ನ ಇಟ್ಟುಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇನೆ, ಆದಷ್ಟು ಶೀಘ್ರವಾಗಿ ಬಗೆಹರಿಸಿ ಅಂತ ಕೇಳ್ಕೊಂಡಿದ್ದೀನಿ. ಧನ್ಯವಾದಗಳು. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.